ಶ್ರೀ ಗುರುಭ್ಯೋ ನಮಃ. ನಮ್ಮ ಈ ಸಂಚಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಮುಂದುವರಿದ ಪ್ರಶ್ನೆಗಳ ಪರಿಚಯ. ವಿಕೃತಿ ಸ್ವರ ಪ್ರಭೇದಗಳನ್ನು ವಿವರಿಸಿ. ಋಷಭ, ಶುದ್ಧ ಋಷಭ, ಚತುಶ್ರುತಿ ಋಷಭ, ಷಟ್ಶ್ರುತಿ ಋಷಭ, ಗಾಂಧಾರ, ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ ಮತ್ತು ಅಂತರ ಗಾಂಧಾರ, ಮಧ್ಯಮ, ಶುದ್ಧ ಮಧ್ಯಮ, ಪ್ರತಿಮಧ್ಯಮ, ದೈವತ, ಶುದ್ಧ ದೈವತ, ಚತುಶ್ರುತಿ ದೈವತ, ಷಟ್ಶ್ರುತಿ ದೈವತ, ನಿಷಾದ, ಶುದ್ಧ ನಿಷಾದ, ಕೈಶಿಕಿ ನಿಷಾದ ಮತ್ತು ಕಾಕಲಿ ನಿಷಾದ. ಕರ್ನಾಟಕ ಸಂಗೀತದಲ್ಲಿರುವ ಸ್ಥಾಯಿಗಳೆಷ್ಟು ವಿವರಿಸಿ. ಕರ್ನಾಟಕ ಸಂಗೀತದಲ್ಲಿ ಸ್ಥಾಯಿಗಳು ಮೂರು ಇವೆ. ಅವು ಮಂದ್ರ, ಮಧ್ಯ ಮತ್ತು ತಾರಸ್ಥಾಯಿಗಳು. ಮಂದ್ರಸ್ಥಾಯಿ ಸೂಚಿಸಲು ಸ್ವರಗಳ ಕೆಳಗೆ ಚುಕ್ಕೆಗಳನ್ನು ಇಡುವುದು. ಉದಾಹರಣೆ ಸ, ನಿ, ಧ, ಪ, ನಿಷಾದ, ದೈವತ ಮತ್ತು ಪಂಚಮದ ಕೆಳಗೆ ಚುಕ್ಕೆಗಳನ್ನು ಇಡಲಾಗಿದೆ. ಮಧ್ಯಸ್ಥಾಯಿ ಸೂಚಿಸಲು ಸ್ವರಗಳ ಕೆಳಗೆ ಅಥವಾ ಮೇಲೆ ಚುಕ್ಕೆಗಳನ್ನು ಇಡುವುದಿಲ್ಲ. ಸ, ರಿ, ಗ, ಮ. ತಾರಸ್ಥಾಯಿ ಸೂಚಿಸಲು ಸ್ವರಗಳ ಮೇಲೆ ಚುಕ್ಕೆಗಳನ್ನು ಇಡುವುದು ಪದ್ಧತಿ. ಉದಾಹರಣೆ ಸ, ರಿ, ಗ, ಮ. ಇದರಲ್ಲಿ ಷಡ್ಜ, ರಿಷಭ, ಗಾಂಧಾರ ಮತ್ತು ಮಧ್ಯಮದ ಮೇಲೆ ಚುಕ್ಕೆಗಳನ್ನು ಇಡಲಾಗುವುದು. ಪಿಳ್ಳಾರಿ ಗೀತೆಗಳು ಯಾವುವು? ಅವು ಯಾವ ರಾಗ ಮತ್ತು ತಾಳದಲ್ಲಿವೆ? ಪಿಳ್ಳಾರಿ ಗೀತೆಗಳು ಲಂಬೋದರ, ಕುಂದಗೌರ, ಕೆರೆಯ ನೀರನು ಮತ್ತು ಪದ್ಮನಾಭ. ಈ ನಾಲ್ಕು ಪಿಳ್ಳಾರಿ ಗೀತೆಗಳು ಮಲಹರಿ ರಾಗದಲ್ಲಿ ರಚಿತವಾಗಿದೆ. ಲಂಬೋದರ ಮತ್ತು ಕುಂದಗೌರ ಗೀತೆಗಳು ಚತುರಶ್ರ ಜಾತಿ ರೂಪಕ ತಾಳವನ್ನು ಹೊಂದಿದೆ. ಕೆರೆಯ ನೀರನು ಮತ್ತು ಪದ್ಮನಾಭ ತಿಶ್ರ ಜಾತಿ ತ್ರಿಪುಟ ತಾಳವನ್ನು ಒಳಗೊಂಡಿದೆ. ಶ್ರೀ ತ್ಯಾಗರಾಜರು, ಕನಕದಾಸರು, ಮುತ್ತುಸ್ವಾಮಿ ದೀಕ್ಷಿತರು, ಮುತ್ತಯ್ಯ ಭಾಗವತರು ಮತ್ತು ಬಸವಣ್ಣನವರ ಅಂಕಿತವೇನು? ಶ್ರೀ ತ್ಯಾಗರಾಜರ ಅಂಕಿತ ತ್ಯಾಗರಾಜ, ಕನಕದಾಸರ ಅಂಕಿತ ಕಾಗಿನೆಲೆ ಆದಿಕೇಶವ, ಮುತ್ತುಸ್ವಾಮಿ ದೀಕ್ಷಿತರ ಅಂಕಿತ ಗುರುಗುಹ, ಮುತ್ತಯ್ಯ ಭಾಗವತರ್ ಅವರ ಅಂಕಿತ ಹರಿಕೇಶ, ಬಸವಣ್ಣನವರ ಅಂಕಿತ ಕೂಡಲ ಸಂಗಮದೇವ. ಜನಕ ರಾಗಗಳಲ್ಲಿ ಶುದ್ಧ ಮಧ್ಯಮ ಬರುವ ಮೂರು ರಾಗಗಳನ್ನು ಮತ್ತು ಪ್ರತಿ ಮಧ್ಯಮ ಬರುವ ಎರಡು ರಾಗಗಳನ್ನು ಹೆಸರಿಸಿ. ಶುದ್ಧ ಮಧ್ಯಮವನ್ನು ಹೊಂದಿರುವಂತಹ ರಾಗಗಳು ಮಾಯಾಮಾಳವಗೌಳ 15ನೇ ಮೇಳಕರ್ತವಾಗಿದೆ, ಧೀರಶಂಕರಾಭರಣ 29ನೇ ಮೇಳಕರ್ತವಾಗಿದೆ, ಕರಹರ ಪ್ರಿಯ 22ನೇ ಮೇಳಕರ್ತವಾಗಿದೆ. ಪ್ರತಿಮಧ್ಯಮ ಬರುವ ರಾಗಗಳು ಕಾಮವರ್ಧನಿ 51ನೇ ಮೇಳಕರ್ತ, ಷಣ್ಮುಖ ಪ್ರಿಯ. ಸಂಚಾರಿ ಗೀತೆ ಮತ್ತು ತಾನವರ್ಣದ ಲಕ್ಷಣವನ್ನು ವಿವರಿಸಿರಿ. ಸಂಚಾರಿ ಗೀತೆ ಎಂದರೆ ಸಾಮಾನ್ಯ ಗೀತೆ ಎಂದರ್ಥ. ಇದರಲ್ಲಿ ದೇವದೇವಿಯರನ್ನು ಸರಳವಾಗಿ ವರ್ಣಿಸುತ್ತಾ ಸರಳ ಧಾತುವಿನಲ್ಲಿ ರಚಿಸಲಾಗಿದೆ ಹಾಗೂ ವಿವಿಧ ತಾಳಗಳನ್ನು ಹೊಂದಿದೆ. ತಾನವರ್ಣದಲ್ಲಿ ಸ್ವರಗಳು ವಿವಿಧ ಜಾತಿಗಳ ಮಾದರಿಯಲ್ಲಿ ಜೋಡಿಸಲ್ಪಟ್ಟು ರಾಗದ ವಿಶೇಷ ಪ್ರಯೋಗಗಳನ್ನು ಹೊಂದಿದೆ. ಸಾಹಿತ್ಯವು ಕಡಿಮೆ ಇದ್ದು ಅಕಾರ ಇಕಾರಗಳು ಜಾಸ್ತಿಯಾಗಿರುತ್ತವೆ. ಪೂರ್ವಾಂಗ ಮತ್ತು ಉತ್ತರಾಂಗ ಎಂಬ ಎರಡು ಭಾಗಗಳಿವೆ. ಪೂರ್ವಾಂಗದಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಮುಕ್ತಾಯ ಸ್ವರವು ಬರುತ್ತದೆ. ಉತ್ತರಾಂಗದಲ್ಲಿ ಚರಣ ಮತ್ತು ಎತ್ತುಗಡೆ ಸ್ವರಗಳು ಬರುತ್ತವೆ. ವರ್ಣದ ಸಾಹಿತ್ಯವು ತೆಲುಗು, ಸಂಸ್ಕೃತ, ಕನ್ನಡ, ತಮಿಳು ಭಾಷೆಯಲ್ಲಿದ್ದು ಶೃಂಗಾರಬದ್ಧವಾಗಿ ಕೆಲವೊಮ್ಮೆ ದೇವತಾಸ್ತುತಿಯಿಂದಲೂ ಕೂಡಿರುತ್ತದೆ. ಜನಕ ರಾಗವೆಂದರೇನು? ನಿಮಗೆ ಪಾಠವಾಗಿರುವ ಎರಡು ಜನಕ ರಾಗಗಳನ್ನು ಹೆಸರಿಸಿ ಅವುಗಳ ಸ್ವರಸ್ಥಾನಗಳನ್ನು ತಿಳಿಸಿರಿ. ಆರೋಹಣ ಅವರೋಹಣದಲ್ಲಿ ಸಪ್ತ ಸ್ವರಗಳು ಸಂಪೂರ್ಣವಾಗಿ ಬಂದು ಆರೋಹಣದ ಸ್ವರಸ್ಥಾನಗಳನ್ನೇ ಅವರೋಹಣ ಹೊಂದಿದ್ದರೆ ಅದು ಜನಕ ರಾಗವೆನಿಸುತ್ತದೆ.
ಧೀರಶಂಕರಾಭರಣ, ಷಡ್ಜ ಚತುಶ್ರುತಿ ಋಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ ಸ್ವರಗಳು ಬರುತ್ತವೆ. ಕಾಮವರ್ಧಿನಿ 51ನೇ ಮೇಳ, ಷಡ್ಜ ಶುದ್ಧ ಋಷಭ, ಅಂತರ ಗಾಂಧಾರ, ಪ್ರತಿ ಮಧ್ಯಮ, ಪಂಚಮ, ಶುದ್ಧ ದೈವತ, ಕಾಕಲಿ ನಿಷಾದ ಸ್ವರಗಳು ಬರುತ್ತವೆ. ಉಪಾಂಗ ರಾಗವೆಂದರೇನು? ಎರಡು ರಾಗಗಳನ್ನು ಉದಾಹರಿಸಿ ಸ್ವರಸ್ಥಾನಗಳನ್ನು ತಿಳಿಸಿ. ಜನಕ ರಾಗದ ಸ್ವರಗಳನ್ನೇ ಹೊಂದಿ ಒಂದು ಅಥವಾ ಎರಡು ಸ್ವರಗಳು ವರ್ಜ್ಯವಾಗಿರುವ ಜನ್ಯ ರಾಗಗಳಾಗಿರುತ್ತವೆ. ಉದಾಹರಣೆ, ಮೋಹನ ರಾಗ ಸರಿಗಪದಸ ಸಧಪಗರಿಸ, 28ನೇ ಹರಿಕಾಂಬೋದಿಯಲ್ಲಿ ಜನ್ಯ. ಷಡ್ಜ ಚತುಶ್ರುತಿ ಋಷಭ, ಅಂತರ ಗಾಂಧಾರ, ಪಂಚಮ, ಚತುಶ್ರುತಿ ದೈವತ ಸ್ವರಗಳು ಬರುತ್ತವೆ. ಇದು ಔಢವ ರಾಗವಾಗಿದೆ. ಶ್ರೀರಾಗ ಸರಿಮಪನಿಸ ಸನಿಪದನಿ ಪಮರಿಗರಿಸ, 22ನೇ ಕರಹರ ಪ್ರಿಯದಲ್ಲಿ ಜನ್ಯ. ಷಡ್ಜ ಚತುಶ್ರುತಿ ಋಷಭ, ಶುದ್ಧ ಮಧ್ಯಮ, ಪಂಚಮ, ಕೈಶಿಕಿ ನಿಷಾದ, ಚತುಶ್ರುತಿ ದೈವತ, ಸಾಧಾರಣ ಗಾಂಧಾರ ಸ್ವರಗಳು ಬರುತ್ತವೆ. ಇದು ಔಡವ ವಕ್ರ ಸಂಪೂರ್ಣ ರಾಗವಾಗಿದೆ. ಕರ್ನಾಟಕ ಸಂಗೀತ ವಾದ್ಯಗಳ ವರ್ಗೀಕರಣವನ್ನು ಉದಾಹರಣೆಯೊಂದಿಗೆ ತಿಳಿಸಿ. ಕರ್ನಾಟಕ ಸಂಗೀತದ ವಾದ್ಯ ವರ್ಗೀಕರಣದಲ್ಲಿ 4 ವಿಧಗಳು ಕಂಡುಬರುತ್ತವೆ. ಅವು ತಥವಾದ್ಯ, ಉದಾಹರಣೆ ತಂಬೂರಿ ಮತ್ತು ವೀಣೆ, ಸುಶಿರವಾದ್ಯ, ಉದಾಹರಣೆ ನಾಗಸ್ವರ ಮತ್ತು ಕೊಳಲು, ಅವನದ್ಧವಾದ್ಯ, ಉದಾಹರಣೆ ಮೃದಂಗ ಮತ್ತು ತಬಲ, ಘನವಾದ್ಯ, ಉದಾಹರಣೆ ಘಟ ಮತ್ತು ತಾಳ. ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತಕ್ಕೆ ನೀಡಿರುವ ಕೊಡುಗೆಯನ್ನು ತಿಳಿಸಿ. ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರೆನಿಸಿದ್ದಾರೆ. ಇವರ ಕೊಡುಗೆ ಅಪಾರವಾಗಿದೆ. ಸಂಗೀತಾಭ್ಯಾಸಕ್ಕೆ ಸರಳೆಗಳು, ಜಂಟಿ ವರಸೆ, ಅಲಂಕಾರ ಗೀತೆಗಳು, ದೇವರ ನಾಮ, ಉಗಾಭೋಗ, ಸುಳಾದಿಗಳನ್ನು ಸರಳವಾಗಿ ರಚಿಸಿ ಎಲ್ಲರೂ ಸಂಗೀತವನ್ನು ಕಲಿಯುವಂತೆ ವ್ಯವಸ್ಥಿತ ರೂಪದಲ್ಲಿ ಕೊಡುಗೆಯನ್ನಿತ್ತಿದ್ದಾರೆ. ಸ್ಥಾಯಿ ಎಂದರೇನು? ಇವುಗಳಲ್ಲಿ ಎಷ್ಟು ವಿಧ? ಇವುಗಳನ್ನು ಹೇಗೆ ಉತ್ತರಿಸುವಿರಿ? ಷಡ್ಜದಿಂದ ನಿಷಾದದವರೆಗೆ ಬರುವ 7 ಸ್ವರಗಳಿಗೆ 1 ಸ್ಥಾಯಿ ಎನ್ನುತ್ತೇವೆ. ಇದರಲ್ಲಿ ಮುಖ್ಯವಾಗಿ 3 ವಿಧ. ಅವುಗಳನ್ನು ಸ್ವರಗಳ ಮೇಲೆ ಕೆಳಗೆ ಚುಕ್ಕೆ ಇಡುವುದರ ಮೂಲಕ ಸೂಚಿಸುತ್ತೇವೆ. ಮಂದ್ರಸ್ಥಾಯಿ, ಮಧ್ಯಸ್ಥಾಯಿ ಮತ್ತು ತಾರಸ್ಥಾಯಿ. ತಾಳ ಎಂದರೇನು? 1ನೇ ಕಾಲ, 2ನೇ ಮತ್ತು 3ನೇ ಕಾಲಗಳನ್ನು ವಿವರಿಸಿರಿ. ಗಾನ ಕ್ರಿಯೆಯನ್ನು ನಿಯಂತ್ರಿಸುವ ಕ್ರಿಯೆಗೆ ತಾಳ ಎನ್ನುತ್ತೇವೆ. ಪೆಟ್ಟು ಹಾಕಿ ಬೆರಳೆನಿಸಿ ಪೆಟ್ಟು ಮತ್ತು ಹುಸಿ ಹೀಗೆ ಬಲಗೈಯಲ್ಲಿ ತೊಡೆಯ ಮೇಲೆ ಹಾಕಿ ತೋರಿಸುವುದೇ ತಾಳ. ಒಂದೊಂದು ತಾಳದಲ್ಲೂ ಒಂದೊಂದು ಕ್ರಮದಲ್ಲಿ ಅಂಗಗಳು ಬರುತ್ತವೆ. ಆದಿ ತಾಳದಲ್ಲಿ 1 ಪೆಟ್ಟು ಹಾಕಿ 3 ಬೆರಳು ಎಣಿಸಿ, ನಂತರ ಪೆಟ್ಟು ಹಾಕಿ ಕೈ ಮಗುಚುವುದು, ಪುನಃ ಪೆಟ್ಟು ಹಾಕಿ ಕೈ ಮಗುಚುವುದು. ಈ ಪೂರ್ಣ ಕ್ರಿಯೆ ಆದಿ ತಾಳವೆನಿಸುತ್ತದೆ. ತಾಳವೇ ಕೃತಿ ಕೀರ್ತನೆಗಳನ್ನು ನಿಯಂತ್ರಿಸುವುದು. ತಾಳದಲ್ಲಿ 3 ಕಾಲಗಳಿವೆ. 1ನೇ ಕಾಲ, ಎಣಿಕೆಗೆ 1 ಸ್ವರ ಬರುತ್ತದೆ. 2ನೇ ಕಾಲದಲ್ಲಿ ಎಣಿಕೆಗೆ 2ರಷ್ಟು ವೇಗದಲ್ಲಿ, ಅಂದರೆ 2 ಸ್ವರಗಳು 1 ಎಣಿಕೆಯಲ್ಲಿ ಬರುತ್ತವೆ. 3ನೇ ಕಾಲದಲ್ಲಿ 4ರಷ್ಟು ವೇಗವಾಗಿದ್ದು ಎಣಿಕೆಗೆ 4 ಸ್ವರಗಳು ಬರುತ್ತವೆ. ಜನ್ಯ ರಾಗಗಳಲ್ಲಿ ಎಷ್ಟು ವಿಧ? ಒಂದೊಂದು ಉದಾಹರಣೆಯೊಂದಿಗೆ ಬರೆಯಿರಿ. ಜನ್ಯ ರಾಗದಲ್ಲಿ ಉಪಾಂಗ, ಭಾಷಾಂಗ 2 ವಿಧಗಳಿವೆ.
ಔಢವರಾಗ ಜನ್ಯರಾಗಗಳಲ್ಲಿ ಎಷ್ಟು ವಿಧ? ಒಂದೊಂದು ಉದಾಹರಣೆಯೊಂದಿಗೆ ಬರೆಯಿರಿ. ಜನ್ಯರಾಗದಲ್ಲಿ ಉಪಾಂಗ ಮತ್ತು ಭಾಷಾಂಗ ರಾಗಗಳಿವೆ. ಔಢವರಾಗ, ಷಾಢವರಾಗ, ವಕ್ರರಾಗ ಇದು ಮೂರು.